ವಾರ ಮುಖ್ಯಾಂಶಗಳು ಶಿಕ್ಷಕರ ವರ್ಗಾವಣೆಗೆ ಆಪ್ ಬಿಡುಗಡೆ ಕಚೇರಿಗಳಿಗೆ ಅಲೆದಾಟ ತಪ್ಪಿಸಲು ಇದು ಸಹಕಾರಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗಣಿಗಾರಿಕೆ ಗುತ್ತಿಗೆ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ಮುಂದಿನ ಆರು ತಿಂಗಳೊಳಗೆ ದೇಶಾದ್ಯಂತ ಡಿಜಿಟಲ್ ಆರೋಗ್ಯ ಯೋಜನೆ ಜಾರಿ ಈಗಾಗಲೇ ಆರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅನುಷ್ಠಾನ ಡಾ ಹರ್ಷವರ್ಧನ್ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಅಗತ್ಯ ಪೂರ್ವ ಸಿದ್ಧತೆ ಶಿಕ್ಷಣ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ನಿರೀಕ್ಷೆ ಗೋವಿಂದ ಕಾರಜೋಳ ವಾರ್ತೆಗಳ ವಿವರ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಶಿಕ್ಷಕರ ಅನುಕೂಲಕ್ಕಾಗಿ ರೂಪಿಸಿರುವ ಶಿಕ್ಷಕ ಮಿತ್ರ ಆಪ್ ಅನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರನ್ನು ಕುರಿತ ವಿಮರ್ಶಾ ಬರಹಗಳ ವಿದ್ಯಾವಿನೀತ ಸಂಕಲನ ಹಾಗೂ ಸುರೇಶ್ ಕುಮಾರ್ ಅವರ ಅಂಕಣಗಳ ಬರಹ ಶಿಕ್ಷಣ ಯಾತ್ರೆ ಕೃತಿಗಳನ್ನು ಬಿಡುಗಡೆ ಮಾಡಿದರು ಬಳಿಕ ಯಡಿಯೂರಪ್ಪ ಶಿಕ್ಷಕ ಮಿತ್ರ ಆಪ್ನಿಂದ ಶಿಕ್ಷಕರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸಾಧ್ಯವಾಗಲಿದೆ ಈ ಬಾರಿ ಸಾರ್ವಜನಿಕ ವರ್ಗಾವಣೆಗೆ ಈ ಆಪ್ ಮೂಲಕವೇ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಇದು ಶಿಕ್ಷಕರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿದ್ದು ರಾಜ್ಯ ಸರ್ಕಾರ ಶಿಕ್ಷಕರ ವರ್ಗಾವಣೆ ನೀತಿಯನ್ನು ಸರಳೀಕರಣಗೊಳಿಸಿದೆ ಎಂದರು ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ನಡೆಸಿದ್ದು ಇದೊಂದು ಮಹತ್ವದ ಬೆಳವಣಿಗೆಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಗಮನಾರ್ಹ ಸುಧಾರಣೆಗಳ ಫಲವಾಗಿ ಹಲವಾರು ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಎಂದು ತಿಳಿಸಿದರು ಈ ಶಿಕ್ಷಕ ಮಿತ್ರ ಆಪ್ ಮೂಲಕವೇ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಶಿಕ್ಷಣ ಸಚಿವ ಶ್ರೀ ಸುರೇಶ್ ಕುಮಾರ್ ಅವರು ಕುರಿತು ನಾಡಿನ ಹಲವಾರು ಲೇಖಕರು ಬರೆದಿರುವ ವಿಮರ್ಶ ಕೃತಿ ವಿದ್ಯಾವಿನೀತ ಶಿಕ್ಷಣ ಸಚಿವರಾದ ನಂತರ ಇಲಾಖೆಯ ಕುರಿತು ಆಯಾ ಸಂದರ್ಭದಲ್ಲಿ ತಾವು ನಾಡಿನ ವಿವಿಧ ಪತ್ರಿಕೆಗಳಿಗೆ ಬರೆದ ಲೇಖನಗಳ ಸಂಗ್ರಹ ಶಿಕ್ಷಣ ಯಾತ್ರೆ ಪುಸ್ತಕದ ಲೇಖನಗಳು ಸಹ ಶಿಕ್ಷಕರಿಗೆ ಪೋಷಕರಿಗೆ ನಾಡಿನ ಜನರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದೆ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ಅನೇಕ ಕ್ರಮಗಳಿಂದ ಅನೇಕ ಮಕ್ಕಳು ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಬರಲು ಇಚ್ಛಿಸ್ತಾ ಇರುವಂತಹದ್ದು ಹೆಚ್ಚು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲು ಮಾಡಿಕೊಳ್ತಾ ಇರುವಂತಹದ್ದು ಇದು ಒಳ್ಳೆಯ ಒಂದು ಬೆಳವಣಿಗೆ ಅದಕ್ಕೆ ಸುರೇಶ್ ಕುಮಾರ್ ಅವರಿಗೆ ನಾನು ವಿಶೇಷವಾಗಿ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕೇಂದ್ರ ಗಣಿ ಮತ್ತು ಭೂವಿಜ್ಞಾನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಗಣಿಗಾರಿಕೆ ಗುತ್ತಿಗೆಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರ ಕುರಿತು ಚರ್ಚೆ ನಡೆಸಿದರು ಡೋನಿಮಲೆ ಕಬ್ಬಿಣದ ಅದಿರು ಗಣಿ ಮತ್ತು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಸೇರಿದಂತೆ ಇನ್ನಿತರ ಕಲ್ಲಿದ್ದಲು ಗಣಿಗಾರಿಕೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ರಾಜ್ಯದಲ್ಲಿನ ಗಣಿಗಾರಿಕೆಗೆ ಸಂಬಂಧಿಸಿದ ಪ್ರಸ್ತಾವನೆಗಳನ್ನು ಕೇಂದ್ರ ಸಚಿವರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸಲ್ಲಿಸಿದರು ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಪ್ರಹ್ಲಾದ್ ಜೋಶಿ ನೀಡಿದರು ಗ್ರಾಂಟ್ ಮಾಡಿದರೆ ಥ್ರೂ ಅಲೋಕೇಷನ್ ಎಷ್ಟು ಪ್ರೀಮಿಯಂ ಅನ್ನು ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರ ತೀರ್ಮಾನ ಮಾಡ್ತದಂತಿತ್ತು ಫಾರ್ ಆಲ್ ಅದರ್ ಪ್ರೈವೇಟ್ ಎಂಟಿಟೀಸ್ ನೌ ದೇರ್ ಇಸ್ ಎ ಸಿಸ್ಟಮ್ ಆಫ್ ಆಕ್ಷನ್ ಬಟ್ ಆಸ್ ಫಾರ್ ಆಸ್ ಪಿ ಎಸ್ ಯು ಇಸ್ ಕನ್ಸರ್ನ್ ದೇರ್ ವಾಸ್ ಎ ರೂಟ್ ಆಫ್ ಅಲಾಟ್ಮೆಂಟ್ ಥ್ರೂ ಎ ಗ್ರಾಂಟ್ ಆವಾಗ ಸ್ಟೇಟ್ಗಳಿಗೆ ರೆವಿನ್ಯೂ ಲಾಸ್ ಆಗ್ತಾ ಇತ್ತು ಆ ರೆವಿನ್ಯೂ ಲಾಸನ್ನು ಹೇಗೆ ನಮ್ಮ ಪಿ ಎಸ್ ಯುಗಳು ಅದಕ್ಕೆ ಬೇರ್ ಮಾಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರದ ಕಡೆ ಅಧಿಕಾರ ಇತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಕೋರಿಕೆಯ ಮೇರೆಗೆ ಇವತ್ತು ಆ ಒಂದು ಇದರಲ್ಲಿ ಒಂದು ಕಮಿಟಿಯನ್ನು ಮೈನ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚಿಸ್ತೀವಿ ಅದಕ್ಕೆ ಕನ್ಸರ್ನ್ಡ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಈಗ ಉದಾಹರಣೆಗೆ ಇಲ್ಲಿ ಡೋಣಿಮಲೆಯದಲ್ಲಿ ಇರುವುದು ಮಿನಿಸ್ಟ್ರಿ ಆಫ್ ಸ್ಟೀಲ್ ಮಿನಿಸ್ಟ್ರಿ ಆಫ್ ಸ್ಟೀಲ್ ರೆಪ್ರೆಸೆಂಟೇಟಿವ್ ವಿಲ್ ಬಿ ಆಲ್ಸೋ ದೇರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಲ್ಸ್ ರೆಪ್ರೆಸೆಂಟ್ ಟೂ ಲೆವೆಲ್ದಲ್ಲಿ ಆಕ್ಷನ್ ಏನು ಮಾಡ್ತಾ ಇದ್ದೀವಿ ನಾವು ಎಲ್ಲ ಯಾವುದೇ ಮೈನನ್ನು ಆ ಜಿ ಟೂ ಲೆವೆಲ್ಗೆ ಬರಬೇಕಾದ್ರೆ ಅದು ಸಮಯವನ್ನು ಭಾಳ ತೆಗೆದುಕೊಡ್ತಾ ಇತ್ತು ಕರ್ನಾಟಕ ಸರ್ಕಾರದ ಒಂದು ಬೇಡಿಕೆ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳದ್ದು ಬೇಡಿಕೆ ಇದೆ ನೀವು ಜಿ ಟೂ ಮಾಡಿ ಅದು ನಮಗೆ ಕೊಟ್ಟು ಆ ಮೈನನ್ನು ನಾವು ಆಕ್ಷನ್ ಮಾಡೋ ಹೊತ್ತಿಗೆ ನಮ್ಮ ನ್ಯಾಚುರಲ್ ಮಿನರಲ್ಸ್ ಈಸ್ ಭಾಳ ಡಿಲೇ ಆಗ್ತಾ ಇದೆ ಅದನ್ನು ನಾವು ಮಾನಿಟೈಸ್ ಮಾಡೋದಕ್ಕೆ
ಈ ವೇಳೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್, ಕೇಂದ್ರ ಗಣಿ ಇಲಾಖೆ ಕಾರ್ಯದರ್ಶಿ ಅನಿಲ್ ಕುಮಾರ್ ಜೈನ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೂತನ ಕೈಗಾರಿಕಾ ನೀತಿಗೆ ಸಂಪುಟ ಒಪ್ಪಿಗೆ ದೊರೆತಿದ್ದು ಶೀಘ್ರವೇ ನೀತಿಯನ್ನು ಜಾರಿಗೆ ತರಲಾಗುವುದು ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಶೆಟ್ಟರ್, ರಾಜ್ಯ ಕೈಗಾರಿಕಾ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದಿಂದ ಹೆಚ್ಚಿನ ಸುಧಾರಣೆಯಾಗಿದೆ, ಹಲವು ಕಾಯ್ದೆಗಳ ತಿದ್ದುಪಡಿಯ ಮೂಲಕ ನೂತನ ವಾತಾವರಣ ಸೃಷ್ಟಿಸಲಾಗಿದೆ, ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಕರ್ನಾಟಕ ಉತ್ತಮ ಸ್ಥಾನದಲ್ಲಿದ್ದು ಮುಂದಿನ ದಿನಗಳಲ್ಲಿ ಮೊದಲ ಸ್ಥಾನಕ್ಕೆ ಏರುವ ನಿರೀಕ್ಷೆ ಇದೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇತರೆ ಸ್ಥಳಗಳಲ್ಲಿಯೂ ಕೈಗಾರಿಕೆ ಸ್ಥಾಪನೆಗೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಹೊಸ ಕೈಗಾರಿಕಾ ನೀತಿ ಬಗ್ಗೆ ಈಗಾಗಲೇ ನಾವು ಕ್ಯಾಬಿನೆಟ್ ಅಪ್ರೂವಲ್ ಆದಮೇಲೆ ಸಾಕಷ್ಟು ಡೀಟೇಲ್ಸ್ ಅನ್ನು ಹೇಳಿದ್ವಿ, ಅದನ್ನು ಸಹಿತ ಈ ನೋಟ್ಸ್ನಲ್ಲಿ ಇದ್ದಾವೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಒಂದು ಗುರಿ ಇದೆ, ಏನಂದರೆ ಇವತ್ತು ನಮ್ಮ ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ನಾಲ್ಕೈದು ರಾಜ್ಯಗಳಲ್ಲಿ ಕೈಗಾರಿಕಾ ಮುಂದುವರೆದ ರಾಜ್ಯಗಳಲ್ಲಿ ನಮ್ಮದು ಒಂದಿದೆ ಕರ್ನಾಟಕ ನಾಲ್ಕೈದು ರಾಜ್ಯಗಳಲ್ಲಿ. ಆದರೆ ಬರುವಂಥ ದಿವಸಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಇಂಡಸ್ಟ್ರಿ ಫ್ರೆಂಡ್ಲಿ ತೆಗೆದುಕೊಂಡು ಹೋಗಬೇಕನ್ನುವಂಥದ್ದು ವಿಚಾರ. ಮತ್ತು ಟೈರ್ ಟೂ ಟೈರ್ ತ್ರೀ ಸಿಟಿಗೆ ಇಂಡಸ್ಟ್ರಿಗಳು ಇವತ್ತು ಅಲ್ಲಿಗೆ ಸ್ಥಾಪನೆ ಆಗಬೇಕು, ಯಾಕಂದರೆ ಈಗ ಬೆಂಗಳೂರಿನ ಸೆಂಟ್ರಿಕ್ ಆಗಿದ್ದಾವೆ ಇಂಡಸ್ಟ್ರಿ ಎಲ್ಲ, ಬೆಂಗಳೂರಿಂದ ಹೊರತುಪಡಿಸಿ ಟೈರ್ ಟೂ ಟೈರ್ ತ್ರೀ ಸಿಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು 11 ಕ್ಲಸ್ಟರ್ಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಕೈಗಾರಿಕಾ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒತ್ತು ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು KDB ಮುಖಾಂತರ ಏನು ಲ್ಯಾಂಡ್ ಅಲಾಟ್ ಮಾಡ್ತೇವೆ ಅದೊಂದು ಸೈಂಟಿಫಿಕ್ ಆಗಿ ಇವತ್ತು ಪ್ರೈಸ್ ಫಿಕ್ಸೇಷನ್ ಆಗಬೇಕು ಅನ್ನುವಂಥದ್ದಕ್ಕೂ ಇವತ್ತು ಚಿಂತನೆ ಆಗಿದೆ ಮತ್ತು ಅದ್ರ ಬಗ್ಗೆ ಯೋಜನೆಯನ್ನು ಹಾಕ್ತಾ ಇದ್ದೇವೆ. ಮತ್ತು ನಮ್ಮ ಯಾರು ಲ್ಯಾಂಡನ್ನು ಕೊಟ್ಟಿರ್ತಾರೆ ಕೃಷಿ ಭೂಮಿಯನ್ನ, ಆ ಭೂ ಮಾಲೀಕರಿಗೆ ಸರಿಯಾದಂಥ ಒಂದು ಪರಿಹಾರ ಮತ್ತು ಕಾಲಮಿತಿಯೊಳಗೆ ವಿದಿನ್ ಟೈಮ್ ಲಿಮಿಟ್ ಕೊಡಬೇಕನ್ನುವಂಥದ್ರ ಬಗ್ಗೆಯೂ ಇವತ್ತು ಆಲೋಚನೆ ನಾವು ಮಾಡ್ತಾ ಇದ್ದೇವೆ. ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವ ಶಿಕ್ಷಕ ಮಿತ್ರ, ಶಿಕ್ಷಕ ವಾಣಿ ಮತ್ತು ಪರಿವರ್ತನ ಎಂಬ ವಿನೂತನ ಸೇವೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವ ಸುರೇಶ್ ಕುಮಾರ್, ಶಿಕ್ಷಣ ಇಲಾಖೆಗೆ ಈ ವರ್ಷ ಸವಾಲಿನ ವರ್ಷವಾಗಿದ್ದು ನೆರೆ ಹಾಗೂ ಕೋವಿಡ್ನಂತಹ ಸಮಸ್ಯೆಗಳು ಎದುರಾಗಿವೆ. ಇಂತಹ ಸಂದರ್ಭದಲ್ಲೂ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲಾಗಿದ್ದು ಇದಕ್ಕೆ ಕಾರಣರಾದ ಶಿಕ್ಷಕ ವೃಂದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಜೆಇಇ ಹಾಗೂ ನೀಟ್ ಪರೀಕ್ಷೆಗಳು ಸಹ ಸವಾಲಾಗಿದ್ದು ಅವುಗಳನ್ನು ಯಶಸ್ವಿಯಾಗಿ ನಡೆಸಬೇಕಿದೆ. ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗುತ್ತಿದ್ದಾರೆ. ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲು ಶಿಕ್ಷಣ ಸಮುದಾಯ ಶ್ರಮಿಸಬೇಕು. ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರುವ ಖಾಸಗಿ ಅನುದಾನಿತ ಶಾಲಾ ಶಿಕ್ಷಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ ಎಂದರು. ಈಗ ನಮಗೊಂದು ಈ ಜವಾಬ್ದಾರಿ ಸಿಕ್ಕಿದೆ. ರಾಮಲೀಲ ನಟರು ಒಂದಂತೂ ಹೇಳ್ತೇನೆ, ಅವರೆಲ್ಲರ ಕಾರ್ಯನ ನಾನು ಆಗಾಗ ಅವಲೋಕಿಸ್ತಾ ಇರ್ತೀನಿ, ಕೇಳ್ತಾ ಇರ್ತೇನೆ ಹ್ಯಾಂಗ್ ಮಾಡೋದು ಅಂತ. ಅವರೆಲ್ಲರ ಕಾರ್ಯವನ್ನು ನೋಡಿದಾಗ ನನಗೆ ಒಂದು ಸ್ಪಷ್ಟವಾಗಿ ಅನಿಸೋದು, ನಾನಿನ್ನೂ ಕೂಡ ಕಲಿಯೋದು ಬಹಳಷ್ಟ ಇದೆ. ಅಷ್ಟು ಕಾರ್ಯವನ್ನ ಅವರೆಲ್ಲರೂ ಕೂಡ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಗೆ ಗೌರವ ತರ ಕೆಲಸನ ಎಲ್ಲ ಸಚಿವರು ಕೂಡ ಮಾಡಿದ್ದಾರೆ. ಮುಂದಿನ 3-6 ತಿಂಗಳೊಳಗೆ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಯೋಜನೆ ದೇಶಾದ್ಯಂತ ಜಾರಿಯಾಗಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ಆರೋಗ್ಯ ಸೇವೆಗಳ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಪ್ರಕಟಿಸಿರುವ ರಾಷ್ಟೀಯ ಡಿಜಿಟಲ್ ಆರೋಗ್ಯ ಯೋಜನೆ ಸದ್ಯ 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ಬಂದಿವೆ. ನೋಂದಣಿ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ಎಂದು ತಿಳಿಸಿದರು. ಈ ಯೋಜನೆಯಿಂದ ದೇಶದ ಯಾವುದೇ ಮೂಲೆಯಲ್ಲಿರುವ ಜನರು ಸಹ ಟೆಲಿಮೆಡಿಸಿನ್ ಸೇವೆಯ ಮೂಲಕ ತುರ್ತು ಆರೋಗ್ಯ ಸೇವೆ ಪಡೆದುಕೊಳ್ಳುವ ಸೌಲಭ್ಯ ದೊರೆಯಲಿದೆ ಎಂದು ತಿಳಿಸಿದರು. ಸ್ವಾಸ್ಥ್ಯ ಅಧಿಕಾರಿ ಜೊತೆ ದೂರದರ್ಶಿ ಜಮೀನ್ ಪರ ಕಾಮ ನೇತಾಕ್ಕೆ ಲಗಾತಾರ ಮಾರ್ಗದರ್ಶನ್ ಸೂಪರ್ವಿಷನ್ ಕಿ ಅವಶ್ಯಕತೆ ಹೋಗಿ
प्रधानमंत्री जी ने टीबी को भारत से 2025 तक जड़ से समाप्त करने के लिए निर्णय लिया है, संकल्प लिया है, स्वप्न देखा है। सारी दुनिया 2030 तक कोशिश कर रही है, हम 2025 तक कोशिश कर रहे हैं। और इस स्वप्न को साकार करने के लिए मध्य प्रदेश जैसे बड़े प्रदेशों की सरकारों के और अधिकारियों के बहुत बड़े सहयोग की हम सब लोगों को आवश्यकता है। नूतन राष्ट्रीय शिक्षण नीतियु भविष्यद युव भारतवन्नु सृष्टिसुवल्लि महत्वद पात्र वहिसलिदे एंदु केंद्र शिक्षण सचिव रमेश पोख्रियाल निशांक हेळिदारे। ಶಿಕ್ಷಣ ನೀತಿ ಕುರಿತ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಅವರು, ಇಂದು ಇಡೀ ಜಗತ್ತಿನಲ್ಲಿ ಭಾರತದ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎಂದರು. ಮುಂದಿನ 25 ವರ್ಷಗಳ ಯುವ ಭಾರತ ಸಶಕ್ತವಾಗಿ ಮುನ್ನಡೆಯಬೇಕಿದೆ, ಈ ಹಿನ್ನೆಲೆಯಲ್ಲಿ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ತರಲಾಗಿದೆ ಎಂದರು. ಗ್ರಾಮೀಣ ಭಾಗದ ಮಕ್ಕಳು ಸಹ ಆತ್ಮವಿಶ್ವಾಸದಿಂದ ಸಾಗುವಂತಹ ವಿಕಾಸದ ಮಾರ್ಗ ಸೃಷ್ಟಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. कैसे कैसे उसको समय समय तक उसको पकड़ करके उसकी क्षमताओं का विकास करके कैसे उसको आगे बढ़ाया जा सकता है, ये शिक्षा नीति उस पर निर्भर है, उसकी आधारशिला है। और इसलिए पूरी दुनिया का सबसे बड़ा व्यापक परामर्श शायद ही कभी किसी नीति के लिए हुआ होगा, वो ये शिक्षा नीति है। पूरी दुनिया में इतना बड़ा परामर्श नहीं हुआ। ಬೆಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಮುಖ್ಯಾಂಶಗಳು ಹಾಗೂ ಅನುಷ್ಠಾನ ಕುರಿತು ಕಾರ್ಯಾಗಾರದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು. ಈ ವೇಳೆ ಅವರು, ರಾಜ್ಯದಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ನೂತನ ಶಿಕ್ಷಣ ನೀತಿ ಅನುಷ್ಠಾನದ ಬಳಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ 3-6 ವರ್ಷದ ಮಕ್ಕಳ ಕಲಿಕೆಗೆ ನೂತನ ಕಲಿಕಾ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಇದರಿಂದ ಮಕ್ಕಳ ಆಸಕ್ತಿಗಳಿಗೆ ಅನುಗುಣವಾಗಿ ವಿಷಯಗಳ ಆಯ್ಕೆಗೂ ಹೆಚ್ಚು ಸಹಕಾರಿಯಾಗಲಿದೆ. ಪ್ರಾಯೋಗಿಕ ತಂತ್ರಜ್ಞಾನ ಮತ್ತು ಕಲೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗುವುದು. ಮಕ್ಕಳ ಪ್ರತಿಭೆಯ ಪ್ರೋತ್ಸಾಹಕ್ಕೂ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಅವರು ತಿಳಿಸಿದರು. +4 ಆಗಿರುತ್ತದೆ. ಇದರಿಂದ 3-5 ಪೂರ್ವ ಶಾಲೆ, 6-8 ಮಧ್ಯಮ, 8-11 ಪ್ರೌಢಶಾಲೆ ಹಾಗೂ 12 ಪದವಿ, ಯಾವುದೇ ಪದವಿಯು 4 ವರ್ಷಗಳ ಅವಧಿಯದ್ದಾಗಿರುತ್ತದೆ. 3-6 ಮಕ್ಕಳಿಗೆ ಕಲಿಸಲು ಹೊಸ ಕಲಿಕಾ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. 6ನೇ ತರಗತಿಯ ವೃತ್ತಿಪರ ಶಿಕ್ಷಣ ಲಭ್ಯವಾಗಲಿದೆ. ಇದರಿಂದ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸೂಕ್ತ ಚೇತನದಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪೋಷಿಸಲು ಅನುಕೂಲವಾಗುತ್ತದೆ. ಅವರ ಆಸಕ್ತಿಗೆ ಅನುಗುಣವಾಗಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಎಲ್ಲಾ ಉನ್ನತ ಶಿಕ್ಷಣವನ್ನು ಕೇವಲ ಒಂದು ಪ್ರಾಧಿಕಾರದಿಂದ ನಿಯಂತ್ರಿಸಲಾಗುತ್ತದೆ. ದೇಶದ ಎಲ್ಲಾ ಶಿಕ್ಷಕರಿಗೆ ಹೊಸ ಶಿಕ್ಷಕ ತರಬೇತಿ ಮಂಡಳಿಯನ್ನು ಸ್ಥಾಪಿಸಲಾಗುವುದು. ವಿದ್ಯಾರ್ಥಿಗಳ ಪ್ರಾಯೋಗಿಕ ಮತ್ತು ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುವುದು. ಕಲೆ ಮತ್ತು ಮಾನವೀಯತೆ ಜೊತೆಗೆ ಹೆಚ್ಚಿನ ವಿಜ್ಞಾನವನ್ನು ಕಲಿಯುವ ಗುರಿಯನ್ನು ಹೊಂದಲಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸೌಲಭ್ಯಗಳನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಂತಿಮ ಪದವಿ ಪರೀಕ್ಷೆಗಳನ್ನು ನಡೆಸುವ ಯುಜಿಸಿ ತೀರ್ಮಾನಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇಂದು ಹಸಿರು ನಿಶಾನೆ ತೋರಿದೆ. ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ತ್ರಿಸದಸ್ಯ ಪೀಠ ಸೆಪ್ಟೆಂಬರ್ 30 ಪದವಿ ಪರೀಕ್ಷೆಗಳನ್ನು ನಡೆಸುವುದು ಕಡ್ಡಾಯವಲ್ಲ, ಅಗತ್ಯವಾದರೆ ದಿನಾಂಕವನ್ನು ಮುಂದೂಡಬಹುದು, ಆದರೆ ಪರೀಕ್ಷೆಗಳನ್ನು ರದ್ದುಪಡಿಸಲು ಸಾಧ್ಯವಿಲ್ಲ, ಪರೀಕ್ಷೆಗಳಿಲ್ಲದೆ ಪದವಿ ನೀಡಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದೆ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಸೆಪ್ಟೆಂಬರ್ 30 ಅಂತಿಮ ಪದವಿಯ ಎಲ್ಲಾ ಪರೀಕ್ಷೆಗಳನ್ನು ನಡೆಸಬೇಕೆಂದು ಕಳೆದ ಜುಲೈ 6 ಸುತ್ತೋಲೆ ಮೂಲಕ ನಿರ್ದೇಶನ ನೀಡಿತ್ತು. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಪರೀಕ್ಷೆಗಳನ್ನು ರದ್ದುಪಡಿಸಬೇಕೆಂದು ಕೋರಿ ಅನೇಕ ಅರ್ಜಿಗಳು ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿದ್ದವು. ಈ ಅರ್ಜಿಗಳನ್ನು ಇಂದು ವಿಚಾರಣೆ ನಡೆಸಿದ ನ್ಯಾಯಾಲಯ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿಶ್ವವಿದ್ಯಾಲಯಗಳು ಪರೀಕ್ಷೆ ನಡೆಸಬೇಕು, ಆದರೆ ಕೋವಿಡ್-19 ಸೋಂಕು ವ್ಯಾಪಕವಾಗಿರುವ ಕಾರಣದಿಂದ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ರಾಜ್ಯಗಳು ಪರೀಕ್ಷೆಗಳನ್ನು ಮುಂದೂಡಬಹುದು, ಬಳಿಕ ಯುಜಿಸಿಯೊಂದಿಗೆ ಸಮಾಲೋಚನೆ ನಡೆಸಿ ಪರೀಕ್ಷಾ ದಿನಾಂಕ ನಿಗದಿಪಡಿಸಬಹುದು ಎಂದು ಹೇಳಿದೆ.
ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋದ ಸ್ವರ್ಣ ಮಹೋತ್ಸವವನ್ನು ಇಂದು ಆಚರಿಸಲಾಯಿತು. ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಪಾಲ್ಗೊಂಡು ದೇಶದ ಪೊಲೀಸಿಂಗ್ ವ್ಯವಸ್ಥೆಯ ಬಲವರ್ಧನೆಗೆ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋದ ಪಾತ್ರ ಮಹತ್ವದ್ದಾಗಿದೆ ಎಂದರು. ಗುಪ್ತಚರ ವ್ಯವಸ್ಥೆಯನ್ನು ಹೆಚ್ಚು ಸದೃಢಗೊಳಿಸುವ ಉದ್ದೇಶದಿಂದ ತಂತ್ರಜ್ಞಾನದ ಬಳಕೆ ಮಾಡಲಾಗುತ್ತಿದೆ. ಪೊಲೀಸರಿಗೆ ಗುಣಮಟ್ಟದ ತರಬೇತಿ ನೀಡಲಾಗುತ್ತಿದೆ. ದೇಶದ ಪೊಲೀಸರಿಗಷ್ಟೇ ಅಲ್ಲ, ವಿದೇಶಗಳ 3,000 ಪೊಲೀಸರಿಗೆ ಇಲ್ಲಿ ತರಬೇತಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಗೃಹ ಸಚಿವ ಅಮಿತ್ ಶಾ ತಮ್ಮ ಸಂದೇಶದಲ್ಲಿ ದೇಶದ ಆಂತರಿಕ ಸುರಕ್ಷತೆಯಲ್ಲಿ ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋ ಗಣನೀಯ ಸೇವೆ ಸಲ್ಲಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಭಯೋತ್ಪಾದನೆಯು ಪ್ರಪಂಚದ ಪ್ರತಿಯೊಬ್ಬರ ಮೇಲೆ ಕ್ಯಾನ್ಸರ್ನಂತೆ ಪರಿಣಾಮ ಬೀರುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ ಟೆರಿ ಹಮ್ಮಿಕೊಂಡಿದ್ದ 19ನೇ ದರ್ಬಾರಿ ಸೇಠ್ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿಂದು ಪಾಲ್ಗೊಂಡ ಅವರು, ವಿಶ್ವದಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಲು ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕಾದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಆತ್ಮನಿರ್ಭರ್ ಭಾರತೆಡೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದೇವೆ. ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆಯಿಟ್ಟು ಮುನ್ನಡೆಯಬೇಕಿದೆ. ವಾಣಿಜ್ಯ ಕ್ಷೇತ್ರಕ್ಕೆ ದರ್ಬಾರಿ ಸೇಠ್ ಅವರ ಕೊಡುಗೆ ಮಹತ್ವದ್ದಾಗಿದೆ. ಅವರ ದೃಷ್ಟಿಕೋನ ನೀತಿಗಳನ್ನು ಎಲ್ಲೆಡೆ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ 19ನೇ ದರ್ಬಾರಿ ಸೇಠ್ ಸ್ಮಾರಕ ಉಪನ್ಯಾಸ ನೀಡಿದರು. Indeed, it was actually the energy and the environment aspect of that interest that propelled him to establish TERI in 1974. And today, as we revisit the intersection of policy making, entrepreneurship and social good in our quest for economic revival, Darbari Seth is an obvious inspiration. But there are other perhaps even more important lessons that we can draw from his life and times. Among the early challenges that he successfully overcame was a drought in 1962 that threatened to shut down the Mithapur township where Tata Chemicals was located. His innovative water conservation and substitution techniques actually established a reputation that only grew with time. A decade and a half later, a combination of ecological concerns, industrial efficiency, and actually a preventive healthcare campaign on goiter helped to give birth to fast. ಹಣಕಾಸು ಒಳಗೊಳ್ಳುವಿಕೆಯ ಉದ್ದೇಶದಿಂದ ಜಾರಿಗೆ ತರಲಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ 6 ವರ್ಷ ತುಂಬಿದೆ. 2014ರ ಆಗಸ್ಟ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಯೋಜನೆಯನ್ನು ಪ್ರಕಟಿಸಿದ್ದರು. ಇದು ಜಗತ್ತಿನ ಅತ್ಯಂತ ದೊಡ್ಡ ಹಣಕಾಸು ಒಳಗೊಳ್ಳುವಿಕೆಯ ಕ್ರಮವಾಗಿದೆ. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗೆ ಕಾರಣವಾದ ಜನ್ಧನ್ ಯೋಜನೆಯಡಿ ಈವರೆಗೆ 40,35,00,000 ಖಾತೆಗಳನ್ನು ತೆರೆಯಲಾಗಿದ್ದು, ಈ ಪೈಕಿ ಶೇಕಡಾ 63.6% ಗ್ರಾಮೀಣ ಪ್ರದೇಶದ ಖಾತೆದಾರರನ್ನು ಹೊಂದಿದೆ. ಒಟ್ಟಾರೆ 55.2% ಮಹಿಳಾ ಖಾತೆದಾರರಿದ್ದು, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಈ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, 6 ವರ್ಷಗಳ ಹಿಂದೆ ಆರಂಭವಾದ ಈ ಕಾರ್ಯಕ್ರಮ ಮಹತ್ವದ ಆರ್ಥಿಕ ಬದಲಾವಣೆ ತರುವ ಸಾಮರ್ಥ್ಯ ಹೊಂದಿದ್ದು, ಬಡತನ ನಿವಾರಣಾ ಉಪಕ್ರಮಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತಿದೆ, ಕೋಟ್ಯಂತರ ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ. ಹಲವಾರು ಕುಟುಂಬಗಳು ಸುಭದ್ರವಾಗಿದ್ದು, ಹೆಚ್ಚು ಫಲಾನುಭವಿಗಳು ಗ್ರಾಮೀಣ ಭಾಗದ ಮತ್ತು ಮಹಿಳೆಯರೇ ಆಗಿರುವುದು ವಿಶೇಷವಾಗಿದೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲು ಅವಿರತವಾಗಿ ದುಡಿದ ಪ್ರತಿಯೊಬ್ಬರ ಕಾರ್ಯ ಶ್ಲಾಘನೀಯ ಎಂದು ಪ್ರಧಾನಿ ಅವರು ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಳೆದ 6 ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ಹಣಕಾಸು ಒಳಗೊಳ್ಳುವಿಕೆ ಉದ್ದೇಶವನ್ನು ಈ ಯೋಜನೆ ಈಡೇರಿಸಿದ್ದು, ಇದೀಗ ಸಾರ್ಥಕ 6 ವರ್ಷಗಳನ್ನು ಪೂರ್ಣಗೊಳಿಸಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ಜನಕೇಂದ್ರಿತ ಆರ್ಥಿಕತೆಯ ಬುನಾದಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್,
ಬ್ಯಾಂಕಿಂಗ್ ಸೌಲಭ್ಯ ಹೊಂದಿಲ್ಲದವರನ್ನು ಗುರುತಿಸಿ ಬ್ಯಾಂಕ್ ಖಾತೆ ಮಾಡಿಸಲಾಗಿದೆ. ದೇಶದ ಹಣಕಾಸು ವಾಸ್ತುಶಿಲ್ಪವನ್ನು ವಿಸ್ತರಿಸಿದ್ದು ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಹಿಳೆಯರನ್ನು ಈ ಯೋಜನೆ ವ್ಯಾಪ್ತಿಗೆ ತಂದಿರುವುದು ಮಹತ್ತರ ಬೆಳವಣಿಗೆಯಾಗಿದೆ ಎಂದು ಹೇಳಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, 40,35,00,000 ಬ್ಯಾಂಕ್ ಖಾತೆಗಳು ಜನ್ಧನ್ ಯೋಜನೆ ಅಡಿಯಲ್ಲಿ ತೆರೆಯಲ್ಪಟ್ಟಿವೆ. ಇವುಗಳಲ್ಲಿ ಶೇಕಡಾ 63%ರಷ್ಟು ಗ್ರಾಮೀಣ ಭಾಗದಲ್ಲಿ ತೆರೆಯಲ್ಪಟ್ಟಿವೆ ಎಂದು ತಿಳಿಸಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಪಾನ್ ಪ್ರಧಾನಿ ಶಿಂಜೋ ಅಬೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಆರೋಗ್ಯ ಸಮಸ್ಯೆಗಳಿಂದಾಗಿ ಅಬೆ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯುತ್ತಿರುವುದಾಗಿ ಜಪಾನ್ ರಾಷ್ಟೀಯ ಸುದ್ದಿವಾಹಿನಿ ಎನ್ಎಚ್ಕೆ ವರದಿ ಮಾಡಿತ್ತು. ಶಿಂಜೋ ಅಬೆ ಜಪಾನ್ನ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಳೆದ 10 ವರ್ಷಗಳಿಂದಲೂ ಅವರು ಕರುಳಿನ ಉರಿಯೂತದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನಲಾಗಿದೆ. ಅಬೆ ಅವರ ಆಡಳಿತಾವಧಿ 2021 ಸೆಪ್ಟೆಂಬರ್ಗೆ ಕೊನೆಯಾಗಲಿದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ ಶೇಕಡಾ 76.28%ಕ್ಕೆ ಏರಿಕೆಯಾಗಿದೆ. ಈವರೆಗೆ 25,83,948 ಸೋಂಕಿತರು ಗುಣಮುಖರಾಗಿದ್ದಾರೆ. 7,42,023 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡಾ 21.90%ಅಷ್ಟಿದೆ. ಈವರೆಗೆ 61,529 ಮಂದಿ ಸಾವಿಗೀಡಾಗಿದ್ದು ಮರಣ ಪ್ರಮಾಣ 1.82%ರಷ್ಟಿದೆ. ಬೃಹತ್ ಪ್ರಮಾಣದ ಜನಸಂಖ್ಯೆ ಇದ್ದಾಗ ಕೋವಿಡ್-19 ಪರೀಕ್ಷೆ ಹೆಚ್ಚಿಸುವುದರಿಂದ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ನಿನ್ನೆ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸೋಂಕು ರೋಗಶಾಸ್ತ್ರಜ್ಞರಾದ ಮರಿಯಾ ವ್ಯಾನ್ ಕೆರ್ಕೋವ್, ಶಂಕಿತ ಪ್ರಕರಣಗಳು ಮತ್ತು ಸೋಂಕಿನ ಲಕ್ಷಣ ಹೊಂದಿರುವ ಜನರನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸಬೇಕೆಂದು ವಿಶ್ವಸಂಸ್ಥೆ ಶಿಫಾರಸು ಮಾಡಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಕಾರ್ಯಕ್ರಮಗಳ ಮುಖ್ಯಸ್ಥ ಮೈಕ್ ರಿಯಾನ್, ಬೃಹತ್ ಜನಸಂಖ್ಯೆಗೆ ಪರೀಕ್ಷೆ ನಡೆಸಲು ಅಷ್ಟೇ ದೊಡ್ಡ ಸಂಪನ್ಮೂಲವೂ ಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೋಂಕಿನ ಲಕ್ಷಣಗಳಿಲ್ಲದಿರುವ ಜನರನ್ನು ಪರೀಕ್ಷೆಗೆ ಒಳಪಡಿಸುವ ಅಗತ್ಯವಿಲ್ಲ ಎಂದು ಅಮೆರಿಕದ ರೋಗ ನಿಯಂತ್ರಣ ಮತ್ತು ತಡೆ ಸಂಸ್ಥೆ ಸಿಡಿಸಿ ಈ ವಾರವಷ್ಟೇ ಅಭಿಪ್ರಾಯಪಟ್ಟಿತು. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಹಳೆಯ ಬಸ್ಗಳನ್ನು ಬಳಸಿಕೊಂಡು ನಿರ್ಮಿಸಿರುವ ಸುಸಜ್ಜಿತ ಮಹಿಳಾ ಶೌಚಾಲಯ ನಿನ್ನೆ ಲೋಕಾರ್ಪಣೆಗೊಂಡಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಹಯೋಗದಲ್ಲಿ ನಿರ್ಮಿಸಿರುವ ವಿನೂತನ ಸ್ತ್ರೀ ಶೌಚಾಲಯ, ಮಗುವಿಗೆ ಹಾಲುಣಿಸುವ ಸ್ಥಳ, ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿಂಗ್ ಮೆಷಿನ್, ಮಗುವಿಗೆ ಡೈಪರ್ ಬದಲಿಸುವ ಸ್ಥಳ, ಭಾರತೀಯ ಮತ್ತು ವಿದೇಶಿ ಮಾದರಿಯ ಶೌಚಾಲಯಗಳನ್ನು ಹೊಂದಿದೆ. ಶೌಚಾಲಯದಲ್ಲಿ ಸಂಪೂರ್ಣ ಸೌರ ವಿದ್ಯುತ್ ಅಳವಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲ ಸಾರಿಗೆ ಸಂಸ್ಥೆ ನಿಲ್ದಾಣಗಳಲ್ಲಿ ಸ್ತ್ರೀ ಶೌಚಾಲಯ ಅಳವಡಿಸುವ ಯೋಜನೆ ಸಂಸ್ಥೆ ಹೊಂದಿದ್ದು, ಸಾರ್ವಜನಿಕರು ಇದರ ಸಮರ್ಪಕ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡುವುದು ನಿಗಮದ ಆಶಯವಾಗಿದೆ. ಪ್ರಯಾಣಿಕ ಮಹಿಳೆ, ನಿಲ್ದಾಣದಲ್ಲಿ ನಿರ್ಮಿಸಿರುವ ವಿನೂತನ ಶೌಚಾಲಯ ತುಂಬಾ ಉಪಯುಕ್ತ ಎಂದರು. ಸ್ತ್ರೀ ಶೌಚಾಲಯ ಅಂತ ಸಿಬ್ಬಂದಿ ನೇತ್ರ, ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಸಾರಿಗೆ ಸಂಸ್ಥೆ ನಿರ್ಮಿಸಿರುವ ವಿನೂತನ ಸ್ತ್ರೀ ಶೌಚಾಲಯವು ಮಹಿಳೆಯರಿಗೆ ತುಂಬಾ ಸಹಕಾರಿಯಾಗಲಿದೆ ಎಂದರು. ಮಹಿಳೆಯರು ತುಂಬಾನೇ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಂದು ಲೇಡೀಸ್ ಟಾಯ್ಲೆಟ್ ಸರಿ ಇರಲ್ಲ, ಒಂದು ಹಾಲು ಉಣಿಸೋಕ್ಕೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು, ಅದರಿಂದ ಈ ಒಂದು ಅನುಪಯುಕ್ತವಾದಂಥ ಬಸ್ಸನ್ನ ನಿಲ್ಲಿಸಿ ವೇಸ್ಟ್ ಮಾಡ್ದಲೆ ಇದಕ್ಕೊಂದು ಉಪಯುಕ್ತವಾಗಲಿ, ಮಹಿಳೆಯರಿಗಾಗಿ ಉಪಯುಕ್ತವಾಗಲಿ ಅಂತಂದು ಹೇಳ್ಬಿಟ್ಟು ಇದೊಂದು ಶೌಚಾಲಯನ ನಿರ್ಮಾಣ ಮಾಡಿದ್ದಾರೆ. ಲೇಡೀಸ್ಗೆಲ್ಲ ಮತ್ತೋರ್ವ ಸಿಬ್ಬಂದಿ ಕಸ್ತೂರಿ, ನಿಲ್ದಾಣಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಈ ಶೌಚಾಲಯ ತುಂಬಾ ಸಹಕಾರಿಯಾಗಿದ್ದು, ರಾಜ್ಯದ ಎಲ್ಲ ನಿಲ್ದಾಣಗಳಲ್ಲಿಯೂ ಇಂತಹ ಶೌಚಾಲಯ ಬಳಕೆ ಪ್ರಾರಂಭಗೊಂಡಲ್ಲಿ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಲೇಡೀಸ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಸಾರಿಗೆ ಸಚಿವರಿಗೆ
ಬೆಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್, ಮಹಿಳಾ ಸ್ವಾಸ್ಥ್ಯ ನಿಗಮದ ಕಾಳಜಿಯಾಗಿದೆ. ನಿಲ್ದಾಣಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡುವ ಧ್ಯೇಯದೊಂದಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಳೆಯ ಬಸ್ಸುಗಳನ್ನು ಸುಸಜ್ಜಿತ ಸ್ತ್ರೀ ಶೌಚಾಲಯವನ್ನಾಗಿ ವಿನ್ಯಾಸಗೊಳಿಸಿದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ನಿಲ್ದಾಣಗಳಲ್ಲಿ ಈ ಶೌಚಾಲಯವನ್ನು ಅಳವಡಿಸುವ ಯೋಜನೆ ಹೊಂದಲಾಗಿದೆ ಎಂದರು. ಒಂದು ಸ್ತ್ರೀ ಶೌಚಾಲಯವನ್ನು ಇಲ್ಲಿಗೆ ಲೋಕಾರ್ಪಣೆಗೊಳಿಸಿದ್ದಾರೆ. ಸೊ ಇದು ಮಹಿಳೆಯರಿಗೆ, ಮಹಿಳಾ ಪ್ರಯಾಣಿಕರಿಗೆ ನಿಲ್ದಾಣಗಳಲ್ಲಿ ಅಗತ್ಯವಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂಥ ಅತ್ಯಾಧುನಿಕ ಶೌಚಾಲಯವಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲ ರಾಜ್ಯದ ಎಲ್ಲ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಇದನ್ನು ಅಳವಡಿಸಬೇಕು ಅನ್ನೋ ಸಂಸ್ಥೆ ಸಿಬ್ಬಂದಿ ಯೋಜನೆ ಹೊಂದಿದೆ. ಇದನ್ನು ಸಮರ್ಪಕವಾಗಿ ಸಾರ್ವಜನಿಕರು ಬಳಸ್ಕೊಂಡು ಸೂಕ್ತ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಸಂಸ್ಥೆಯ ಆಶಯವಾಗಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಬಡಾವಣೆಯ ಬೋವಿಪಾಳ್ಯದಲ್ಲಿ ಬಿಬಿಎಂಪಿ ವತಿಯಿಂದ ನಿರ್ಮಿಸಲಾಗಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆ ಗೋಪಾಲಯ್ಯ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಅವರು, ಕೊರೋನಾ ಮಹಾಮಾರಿ ಬಿಕ್ಕಟ್ಟಿನ ನಡುವೆಯೂ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯುತ್ತಿವೆ. ಕೊರೋನಾ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಜನರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಆರೋಗ್ಯ ರಕ್ಷಣೆಗೆ ವಿಶೇಷ ಗಮನಹರಿಸಬೇಕು ಎಂದು ಮನವಿ ಮಾಡಿದರು. ಇಡೀ ವಿಶ್ವದಲ್ಲೇ ಭಾರತ ಎಲ್ಲ ರಂಗಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು, ದೇಶದಲ್ಲಿ ಶೇಕಡ 60%ರಷ್ಟು ಯುವ ಸಮೂಹ ಇದೆ. ಇವರ ದೈಹಿಕ ಸಾಮರ್ಥ್ಯ ವೃದ್ಧಿಗೆ ಮತ್ತು ಆರೋಗ್ಯಕ್ಕಾಗಿ ಕ್ರೀಡೆಗೆ ವಿಶೇಷ ಆದ್ಯತೆ ನೀಡಬೇಕಾಗಿದೆ ಎಂದರು. ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಳೆ ನಡೆಯಲಿದೆ. ದೇಶದಲ್ಲಿ ಆಗಸ್ಟ್ 29ರಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಈ ದಿನದಂದು ರಾಷ್ಟೀಯ ಕ್ರೀಡಾ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುತ್ತದೆ. ಈ ಬಾರಿ COVID-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ವರ್ಚುವಲ್ ಸಮಾರಂಭ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು, ರಾಷ್ಟೀಯ ಕ್ರೀಡಾ ದಿನದಂದೇ ಕ್ರೀಡಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಇದರಲ್ಲಿ ರಾಷ್ಟ್ರಪತಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಕ್ರೀಡಾ ಸಚಿವಾಲಯ ಇತ್ತೀಚೆಗೆ ಆಯೋಜಿಸಿದ್ದ ದೃಢ ಭಾರತದ ಸ್ವಾತಂತ್ರ್ಯ ಓಟದಲ್ಲಿ 15 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು ಎಂದು ಹೇಳಿದರು. ಉನ್ನತ ಪ್ರಶಸ್ತಿಯಾದ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಈ ವರ್ಷ ಕ್ರೀಡಾ ತಾರೆಗಳಾದ ರೋಹಿತ್ ಶರ್ಮಾ, ಮರಿಯಪ್ಪನ್ ಟಿ, ಮಣಿಕಾ ಬಾತ್ರಾ, ವಿನೇಶ್ ಫೋಗಟ್, ರಾಣಿ ರಾಮ್ಪಾಲ್ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಕರ ವರ್ಗಾವಣೆಗೆ ಆಪ್ ಬಿಡುಗಡೆ, ಕಚೇರಿಗಳಿಗೆ ಅಲೆದಾಟ ತಪ್ಪಿಸಲು ಇದು ಸಹಕಾರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗಣಿಗಾರಿಕೆ ಗುತ್ತಿಗೆ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಮುಂದಿನ 6 ತಿಂಗಳೊಳಗೆ ದೇಶಾದ್ಯಂತ ಡಿಜಿಟಲ್ ಆರೋಗ್ಯ ಯೋಜನೆ ಜಾರಿ, ಈಗಾಗಲೇ 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅನುಷ್ಠಾನ, ಡಾ ಹರ್ಷವರ್ಧನ್. ರಾಷ್ಟೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಅಗತ್ಯ ಪೂರ್ವ ಸಿದ್ಧತೆ, ಶಿಕ್ಷಣ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ನಿರೀಕ್ಷೆ, ಗೋವಿಂದ ಕಾರಜೋಳ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.